ನಮಸ್ಕಾರ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ದೇವಿನಗರ ರಸ್ತೆ ದುರವಸ್ಥೆ ಹಕ್ಕುಪತ್ರ ವಿಳಂಬ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯ ವಿರುದ್ಧ ತಲಪಾಡಿ ಗ್ರಾಮಸ್ಥರು ಕೆಂಡಾಮಂಡಲ ಅಧಿಕಾರಿಗಳ ವಿರುದ್ಧವೂ ಆಕ್ರೋಶ ಒಡಿಯೂ ಋಷಿಗಳ 51ನೇ ಜನ್ಮದಿನ ತುಲಾಭಾರ 10 ಲಕ್ಷಕ್ಕೂ ಮಿಕ್ಕಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೊಡುಗೆ ಅಸೈಗೋಳಿಯಲ್ಲಿ ಅಸೈಗೋಳಿ ಫ್ಯಾನ್ಸ್ ಅಂಡ್ ಗಿಫ್ಟ್ ಸೆಂಟರ್ ಅನ್ವರ್ ಮಣಿಪಾಡಿ ಅವರಿಂದ ಉದ್ಘಾಟನೆ ವಾರ್ತೆಗಳ ವಿವರ ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ 51ನೇ ಹುಟ್ಟುಹಬ್ಬವನ್ನು ಬುಧವಾರ ಶ್ರೀ ಕ್ಷೇತ್ರ ಒಡಿಯೂರಿನಲ್ಲಿ ಗ್ರಾಮೋತ್ಸವವಾಗಿ ಆಚರಿಸಲಾಯಿತು ಪರಮ ಪಾವನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಒಡಿಯೂರಿನ ಶ್ರೀ ಗುರುದೇವದತ್ತ ಸಂಸ್ಥಾನಮಿನ ನಿರ್ಮಾತ್ರೆ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ 51ನೆಯ ಜನ್ಮದಿನೋತ್ಸವವನ್ನು ವಿಶಿಷ್ಟವಾಗಿ ಗ್ರಾಮೋತ್ಸವವಾಗಿ ಆಚರಿಸಲಾಯಿತು. ಈ ವೇಳೆ ಒಡಿಯೂರು ಶ್ರೀಗಳನ್ನು ಅಕ್ಕಿಯಲ್ಲಿ ತುಲಾಭಾರ ನಡೆಸಲಾಯಿತು. ಗುರುದೇವ ಸೇವಾ ಬಳಗ ಪುಣೆ, ಮುಂಬೈ, ಮಹಾರಾಷ್ಟ್ರ ಘಟಕ, ಉಡಿಯೂರು, ಪುತ್ತೂರು, ಸುಳ್ಯ ಮೊದಲಾದ ಕಡೆಯ ಭಕ್ತರು ಶ್ರದ್ಧಾಭಕ್ತಿಯಿಂದ ಈ ತುಲಾಭಾರ ಸೇವೆಯನ್ನು ನಡೆಸಿಕೊಟ್ಟ ಬಳಿಕ ಮಹಿಳೆಯರು ಲಾಲಿ ಹಾಡಿ ಸ್ವಾಮಿಗಳನ್ನು ಪೂಜಿಸಿದರು. ಆ ಬಳಿಕ ಅಪಾರ ಸಂಖ್ಯೆಯ ಭಕ್ತಾದಿಗಳು ಅವರಿಗೆ ಹಾರ ಹಾಕಿ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿದರು. ಸಂಜೆ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿದ ಒಡಿಯೂರು ಶ್ರೀಗಳು, ಧರ್ಮದ ಪುನರುತ್ಥಾನವೇ ಗ್ರಾಮೋತ್ಸವ. ಆದರ್ಶ ಬದುಕಿನಿಂದ ಮುಂದಿನ ಪೀಳಿಗೆಯನ್ನು ಸುಸಂಸ್ಕೃತರನ್ನಾಗಿ ಬೆಳೆಸಬಹುದು ಎಂದರು. ಈ ಡ್ಯಾಡಿಯಿಂದ ಲೆತ್ತೊಂದಿತ್ತಿನ ಬಾಲೆ ಡ್ಯಾಡಿಯಿಂದ ಏತು ಲಾಯಕ ಕೊಂಡಾಟ ಲೆತ್ತೊಂದಿನ ಬಾಲೆಗೆ ಅವು ಇಂಚ ಅಭ್ಯಾಸ ಆದ ಅದು ತೆಂಡೆ ಇದ್ದ ಅದನ್ನು
ಐದಂಚು ಬರೋದಿಜ್ಜಿ ಅಂಚಿನ ಕೆಲವು ನಮ್ಮ ಸಂಸ್ಕೃತಿಗಳು ಉಂಟು ನಮ್ಮಡ ಇಂಚ ಇಂದಿ ಉಂಡಿರನ್ ತೂಲೆ ಅಂಡ ಇಂಚಿನ ಕಸಿ ಕಟ್ಟುವಿಕೆ ನಮ್ಮಡ ಬೋಡ ನೆತ್ತ ಬಗೆ ನಮ್ಮ ತೂಡಾಯಿನಿ ಸಮಾಜ ಉಂಟು ಗೊಂದಲ ಉಂಟು ನಮ್ಮ ಮತ್ತು ತೂವೊಂದಿಲ್ಲ ರಾಜಕೀಯದ ವಾತಾವರಣ ಇಂಚ ಉಂಡು ಒಂದು ಆಲೋಚನೆ ಮಾಡ್ಕೊಳ್ಳೋಣ ನಮ್ಮ ಒಂಜುಮೈಟ್ ಭಗವದ್ಗೀತದ ಬಗ್ಗೆ ಇಟ್ಟು ಗೊಂದಲ ಬಂದುಂಡು ಪಠ್ಯವಾಗಿ ಪಠ್ಯದ ಕ್ರಮಕ್ಕೆ ಬೋಡ ಬೋಡ್ಚ ಏತು ಮುಟ್ಟದೊಂದು ಉದಾಸೀನ ಅಂತೂಲೆ ನಿಕ್ಲೆ ಭಗವದ್ಗೀತೆ ಎನ್ಕಿದವು ಭಾರಿ ಶಿಷ್ಟವಾಯಿನವು ಜೀವಾತ್ಮೆ ಅರ್ಜುನಗೆ ಭಗವಂತ ಶ್ರೀಕೃಷ್ಣ ದೇವರು ಉಪದೇಶ ಮಾಡ್ತಿನ ಸಂಗತಿಯಿಂದ ಆಯ್ತು ಉಳಾಯಿ ಭಾರಿ ಪವಿತ್ರವಾಯಿನ ಜೀವನ ವ್ಯವಸ್ಥೆನ ಆಯ್ತು ತೆರಿಪಾದೇರಿ ಪದಿನೇನು ಅಧ್ಯಾಯಗಳುಂಡು ಪದಿನೇನು ಮಗು ಭಾರಿ ಮಹತ್ವ ಉಂಡು ಪದಿನೇನು ಮಂದಿ ತೆರೆ ಉಂಡುದಾಂಡ ಐನು ಜ್ಞಾನೇಂದ್ರಿಯ ಐನು ಕರ್ಮೇಂದ್ರಿಯ ಐನು ಪಂಚಭೂತಾತ್ಮಗಳು ಸತ್ವ ರಜೋತ್ತಮವನ್ನು ಮುಜುಗುಣಗಳು ಅಂತ ಪದಿನೇನು ಮಡದು ಆ ನಿರ್ಣಯ ಆಗ್ತದೆ ಪದಿನೇನು ಅಧ್ಯಾಯಗಳುಂಡು ಐತೆ ಭೀಷ್ಮ ಪರ್ವದ ಆಯ್ಕೆಯನ್ನಂಚಿನ ಈ ಭಗವದ್ಗೀತೆಯ ವಿಚಾರಗಳು ಮನುಷ್ಯನ ಗೊಂದಲ ಇಂಚುಂಡು ನಮ್ಮ ಕುರುಕ್ಷೇತ್ರ ಪಿದೈಜ್ಜಿ ನಮ್ಮ ಉಡಲ್ಲೇ ಉಂಡು ಕುರುಕ್ಷೇತ್ರ ಮುಳ್ಳ ಪಾಂಡವರುಳ್ಳೇರಿ ಕೌರವರುಳ್ಳೇರಿ ಏಪಲ ಲಡೈಮಂತುಂದುಳ್ಳೇರಿ ಶಾಂತಿ ಇಜ್ಜಿ ಮಾತವರ್ಗಲುಂಡು ಕೃಷ್ಣನ ಒಟ್ಟಿಗೆ ನೋಡಲೆ ಈ ಗೊಂದಲ ಮುಗಿಪುಣೆಲ್ಲ ಇಚ್ಚು ಅಂಚಿನ ಕುರುಕ್ಷೇತ್ರ ಯಾನ ಕುರುಕ್ಷೇತ್ರ ಅನ್ಕೊಂಡು ಊರಿಗೆ ಅನ್ಕೋದಿತ್ತೆ ಅಲ್ಪರಿಯನ್ ಪಾತ್ರನ ಗಾಯ ಪಣಪೆ ಎಂಗ್ಲ ಊರುಡಲ್ಲ ಏಪಲ ಕುರುಕ್ಷೇತ್ರ ಬಂದುಂಡು ಇಲ್ಲ ಮಾತೇ ಇಲ್ಲದ ಲಡೈಗೆ ಆ ಊರುಡಿತ್ತೆಲ್ಲ ಉಂಡಿಗೆ ಮುಗಿತಿಜಿಗೆ ಅಂಚನ ಹಿಂಗ್ಲ ಅಲ್ಪಡ್ದು ಊರು ಬಿಡ್ದು ಈ ಮೇಗೆ ಬೈದೈತೆ ಅನ್ಬೇಕು ಗಡ್ಡಿದ ಅಂಟದ ಬೈದ ಅವಳು ಲಡೆ ಹಾಕೊಂಡು ಕೊಡ್ಚಿಂದು ಅಂಚಿನೊಂಜಿ ವ್ಯವಸ್ಥೆ ಅಲ್ಪ ತೂರ ಹಾಕೊಂಡು ನಂಗೆ ಅಂಡ ಏನ್ ಮಾಡ್ಕೊಂಡೆ ನಮ್ಮ ಉಡಲ್ದೆ ಕುರುಕ್ಷೇತ್ರ ಉಂಡು ನಿತ್ಯಲ ಇದ್ದು ಅವಂದೇ ಪುಂಡು ಯುದ್ಧ ಏರಿಗಂದಿಕೆಯಿಂದ ಒಂದು ವಿಷಯಾನಂದ ಒಂದು ಆತ್ಮಾನಂದ ವಿಷಯಾನಂದ ಅಂದ್ರೆ ಈ ಪ್ರಾಪಂಚಕ್ಕೂ ಸಂಬಂಧಪಟ್ಟನ ತೂಪಣ ಕಣ್ಣು ಕೆನ್ನ ಕೆವಿ ಮೂಸಿನ ಮೂಕು ಇದನ್ನ ಮುಟ್ಟೋಣ ಚರ್ಮ ಪಾತ್ರನ ನಾಲಾಯಿ ಇದನ್ನ ರುಚಿ ತುಪ್ಪಣ ನಾಲಾಯಿ ಮಾತ್ರ ಆಯ್ತು ಅಡಿ ದರ್ಶನ ಹಾಕೊಂಡು ಐಕ್ಲ ಉಳ ಹಿಡಿದು ಆತ್ಮದ ವಿಷಯದ ಬಗ್ಗೆ ಇಟ್ಲ ಒಂಜೆ ಕೊಂಜಿ ಹೊಂದಾಣಿಕೆ ಆಗ ಸಾಧ್ಯತೆ ಹಾಕೊಂಡು ಇನ್ನು ಮಾತ್ರ ಇದೆ ಇದ್ದೆ ಅವು ಉಳಾಯ್ತು ಓಡಾಕೊಂಡ ಐಕಾನಾಗ ಗುರುದೇವ ಗ್ರಾಮ ವಿಕಾಸ ಕೇಂದ್ರದ ಸೇವಾ ಗ್ರಾಮವನ್ನಾಗಿ ನೆಟ್ಲ ಮುಡ್ನೂರು ಅಳಿಕೆ ಮಂಚಿ ಈರಾವನ್ನು ಸೇರ್ಪಡೆಗೊಳಿಸಲಾಯಿತು. ಒಡಿಯೂರು ಶ್ರೀ ಗುರುದೇವ ಗ್ರಾಮ ವಿಕಾಸ ಕೇಂದ್ರದ ದಶಮಾನೋತ್ಸವದ ಅಂಗವಾಗಿ ಹೊರತಂದ ಗ್ರಾಮಾಭ್ಯುದಯ ಸಂಚಿಕೆಯನ್ನು ಶ್ರೀಗಳು ಬಿಡುಗಡೆಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ಮಂಗಳೂರು ಕಾಯಂ ಜನತಾ ನ್ಯಾಯಾಲಯದ ಚೇರ್ಮನ್ ಕೆ ರಾಧಾಕೃಷ್ಣ ಹೊಳ್ಳ, ಬೆಂಗಳೂರು ಅಂತಾರಾಷ್ಟ್ರೀಯ ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿ ಸಾಹಿತಿ ಡಾಕ್ಟರ್ ಕೆಪಿ ಭೂತರಾಯ ಸಕಾಲಿಕ ಸಲಹೆಗಳನ್ನಿತ್ತರು. ದೇವರನ್ನು ದೇವರು ಇಲ್ಲ ಅಂತ ಹೇಳಲಿಕ್ಕೂ ನಾನಿಲ್ಲ, ದೇವರು ಇದ್ದಾರೆ, ಮನುಷ್ಯರೇ ಇದ್ದಾರೆ. ಆ ದೇವರನ್ನು ನಾವು ಯಾವುದರಲ್ಲಿ ಕಾಣಬಹುದು ಅಂತ ಹೇಳಿದರೆ ನಮ್ಮ ಕಾರ್ಯ ಶುದ್ಧ ಇದ್ದರೆ ಅದರಲ್ಲಿ ನಾವು ದೇವರನ್ನು ಕಾಣುವಂತಹ ಸಾಧ್ಯತೆ ಇದೆ. ಅದನ್ನೇ ಸ್ವಾಮೀಜಿಯವರು ನಿಮಗೆಲ್ಲ ಹಾಕಿಕೊಡ್ತಾರೆ. ಆತ್ಮಶುದ್ಧಿ ಬೇಕು, ಕೆಲಸ ಶುದ್ಧಿ ಬೇಕು, ಹಂಗಿದ್ರೆ ನಾವು ದೇವರನ್ನು ನಾವು ನೋಡಬಹುದು. ದೇವರು ಇದ್ದಾರೆ, ಎಲ್ಲಿಯೂ ಇದ್ದಾರೆ. ದೇವರು ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಾಮೀಜಿಯವರನ್ನ ಐದು ಕಾರಣಕ್ಕಾಗಿ ಅದು ಅಭಿನಂದಿಸಬೇಕು. ಒಂದು ಪಾಯಿಂಟ್, ಐದು ಕಾರಣಕ್ಕಾಗಿ ಅಭಿನಂದಿಸಬೇಕು. ಯಾಕೆಂದರೆ ಒಂದು ಸಮಾಜದಲ್ಲಿ ಎಷ್ಟು ಜನ ಸ್ವಾಮಿಗಳು ಇದ್ದಾರೆ ಅನ್ನೋದು ವಿಷಯ ಮುಖ್ಯ ಅಲ್ಲ, ಎಂಥ ಜನರಿಗೆ ಅವರ ಸ್ವಾಮೀಜಿ, ಎಷ್ಟು ಜನರಿಗೆ ಸ್ವಾಮೀಜಿ ಅನ್ನತಕ್ಕದ್ದು ಮುಖ್ಯ. ನಮ್ಮ ಸ್ವಾಮೀಜಿ ಎಲ್ಲರಿಗೂ ಸ್ವಾಮೀಜಿ. ದೇವ್ ಬಂಡ ಯಾಕೆ ಹೇಳ್ಬೇಕು ಹೇಳಬೇಕಂದ್ರೆ ನಾವು ಯಾವ ವ್ಯಕ್ತಿಯನ್ನ ಅನುಕರಣೆ ಮಾಡ್ತೇವೆ, ಇವತ್ತಿನ ವೈದ್ಯ ವಿದ್ಯಾವಂತ ಸಮಾಜ, ಶಿಕ್ಷಕ ಸಮಾಜ, ಅದು ಆ ವ್ಯಕ್ತಿಯನ್ನ ನಾವು ಆರಾಧನೆ ಅವರನ್ನ ಪೂಜಿಸಬೇಕಿದ್ರೆ, ಅವರನ್ನು ಅನುಕರಣೆ ಮಾಡಬೇಕಿದ್ರೆ ನಾವು ಅವರ ಆಹಾರದ ಬಗ್ಗೆ ತಲೆಸಿಕೊಳ್ಕೊಳ್ಳುವುದಿಲ್ಲ. ನಾವು ಅವರ ವ್ಯವಹಾರ ಬಗ್ಗೆ ನೋಡ್ತೇವೆ. ವ್ಯಕ್ತಿಯ ಆಹಾರ ಮುಖ್ಯವಲ್ಲ, ಅವನ ವ್ಯವಹಾರ ಮುಖ್ಯ, ಅದು ಪಾರದರ್ಶಕವಾಗಿರಬೇಕು. ವ್ಯಕ್ತಿಯ ನೋಟ ಮುಖ್ಯ ಅಲ್ಲ, ಅವನ ನಡತೆ ಮುಖ್ಯ. ವ್ಯಕ್ತಿಯ ಆಚಾರ ಮುಖ್ಯವಲ್ಲ, ಅವನ ವಿಚಾರಧಾರೆ ಮುಖ್ಯ. ವ್ಯಕ್ತಿಯ ಚರಿತ್ರೆ ಮುಖ್ಯ ಅಲ್ಲ, ಅವನ ಚಾರಿತ್ರ್ಯ ಮುಖ್ಯ. ವ್ಯಕ್ತಿಯ ಜಾತಿ ಮುಖ್ಯ ಅಲ್ಲ, ಅವನ ಜ್ಞಾನ ಮುಖ್ಯ. ವ್ಯಕ್ತಿಯ ಮತ ಮುಖ್ಯ ಅಲ್ಲ, ಅವನ ಮತಿ ಮುಖ್ಯ. ವ್ಯಕ್ತಿಯ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ನಮ್ಮ ಸ್ವಾಮೀಜಿಗೆ ಮಕ್ಕಳಂತ ಮನಸ್ಸು, ಯುವಕರ ವಯಸ್ಸು, ವೃದ್ಧರ ವರ್ಚಸ್ಸು, ಅದಕ್ಕೆ ಮುಖ್ಯವಾದ ತೇಜಸ್ಸು. ಉದ್ಯಮಿ ದಿವಾಕರ್ ಶೆಟ್ಟಿ ಮುದ್ರಾಡಿ ನ್ಯಾಯವಾದಿ ರವೀಂದ್ರ ರೈ ಅವರು ವಿಶೇಷ ಆಹ್ವಾನಿತರಾಗಿದ್ದರು. ಈ ವೇಳೆ ತಾಳೆ ಮರದಿಂದ ಬಿದ್ದು ಗಾಯಗೊಂಡಿದ್ದ ಬೇಡಗುಡ್ಡೆಯ ಚಿನ್ನಪ್ಪ ನಾಯ್ಕ ಅವರಿಗೆ ಗಾಲಿ ಕುರ್ಚಿಯನ್ನು ಹಸ್ತಾಂತರಿಸಲಾಯಿತು. ಒಡಿಯೂರುಷಿಗಳ 51ನೆಯ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಪರಿಸರದ 6 ಸೇವಾಗ್ರಾಮದ 100 ಫಲಾನುಭವಿಗಳಿಗೆ ವಿವಿಧ ನೆರವು ಸೌಲಭ್ಯಗಳನ್ನು ಗ್ರಾಮೋತ್ಸವದ ಸಮಾರಂಭದಲ್ಲಿ ವಿತರಣೆ ಮಾಡಲಾಯಿತು.
60 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಗದು, ಅನಾರೋಗ್ಯದ ನಿಮಿತ್ತ 15 ಜನರಿಗೆ ಚಿಕಿತ್ಸೆಗೆ ನೆರವು, 10 ಜನರಿಗೆ ಮನೆ ನಿರ್ಮಾಣಕ್ಕೆ ನೆರವು, 10 ಕುಟುಂಬಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ ನೆರವು ನೀಡಲಾಯಿತು. ಗ್ರಾಮೋತ್ಸವದ ಅಂಗವಾಗಿ 6 ಸೇವಾಗ್ರಾಮದಲ್ಲಿ ಜರುಗಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತಲ್ಲದೆ ಶ್ರೀಗಳ 51ನೇ ಹುಟ್ಟುಹಬ್ಬವನ್ನು ಸಂಕೇತಿಸುವ 51 ಔಷಧೀಯ ಗುಣವುಳ್ಳ ಸಸಿಗಳನ್ನು ಫಲಾನುಭವಿಗಳಿಗೆ ನೀಡಲಾಯಿತು.